ओम ब्रह्मदेवाय नमः। पूज्याय राघवेंद्राय सत्यधर्मरताय द्वैताम कल्पवृक्ष नमतां कामधेनवे श्रीमन्नारायण महालक्ष्मीदेव नमस्ते। अरविगे क्षणंदे गुरुगू क्षणंदे वाग्देवी सरस्वती कूड क्षणंदे समस्त अभिमानी कूड क्षणंदे। नंबर अंदरे नानु, नानु अंदरे नंबर। हेळ्तीनंत आगुत्तो आगुत्ते अंत हेळ्तीनि अभिमानी देवरिगे गोत्तु। मोदलिगे गौरी हब्ब मत्ते गणेश हब्ब एरडु कूड बरुत्ते। ಗೌರಿ ಹಬ್ಬ ಗಣೇಶನ ಹಬ್ಬ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಒಂದು ಗೌರಿ ಹಬ್ಬ ತುಂಬ 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 ಚೆನ್ನಾಗಿ ಬಂದಿದೆ, ಆದರೆ ಗಣೇಶ ಹಬ್ಬನೂ ಕೂಡ ಚೆನ್ನಾಗಿ ಬಂದಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಗೌರಿ ಹಬ್ಬದ ದಿವಸ ಯಾವುದೇ ಒಂದು ಶುಭ ಕೆಲಸವನ್ನು ಮಾಡಲ್ಲ, ಯಾವ ಕೆಲಸವನ್ನೂ ಮಾಡಲ್ಲ. ಆದರೆ ತಮಿಳುನಾಡಲ್ಲಿ, ನಾವು ಕರ್ನಾಟಕದಲ್ಲಿ ಮಾತ್ರ ಸಂಕಷ್ಟ ಚತುರ್ಥಿ ಚಂದ್ರ ನೋಡಬಾರ್ದು ಅಂತ ನಾವೆಲ್ಲ ನೋಡ್ತೀವಿ. ನಾನು ಹಲವಾರು ಬಾರಿ ತಮಿಳುನಾಡಲ್ಲಿ ಗೌರಿ ಹಬ್ಬದ ದಿವಸ ಮದುವೆ ಚೌಟ್ರಿಗಳು ಒಂದು ಕೂಡ ನಿಮಗೆ ಸಿಗಲ್ಲ, ಅಷ್ಟು ಫೇಮಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾವುದು ಮದುವೆ ಮಾಡಲ್ಲ, ತಮಿಳುನಾಡಲ್ಲಿ ಎಲ್ಲವನ್ನೂ ಮದುವೆ ಮಾಡ್ತಾರೆ. ಸೂರ್ಯ ಚಂದ್ರ ಇಬ್ಬರು ಒಂದೇ, ಆದರೆ ನಾವು ರೂಲ್ಸ್ ಮಾತ್ರ ಬೇರೆ ಬೇರೆ ಥರ ಇರುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ, ತಮಿಳುನಾಡಲ್ಲಿ ಗೌರಿ ಹಬ್ಬದ ದಿವಸ ಒಂದು ಚೌಟ್ರಿ ನಿಮಗೆ ಸಿಗಲ್ಲ, ಅಷ್ಟು ಹೌಸ್ಫುಲ್ ಆಗಿರುತ್ತೆ. ಎಲ್ಲ ಚೌಟ್ರೂ ಹೌಸ್ಫುಲ್ಲು. ನಾನು ಗೌರಿ ಹಬ್ಬದ ದಿವಸ ನಾನು ಊಟ ಕೂಡ ಮಾಡಿದ್ದೀನಿ ಮದುವೆದಲ್ಲಿ ಹೋಗಿ. ಹಾಗಾಗಿ ಯಾವ ಥರ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿಂದ ತಮಿಳುನಾಡು ಹೊಸೂರೇನು 30 ಕಿಲೋಮೀಟ್ರ್ ಇರ್ಬೋದು, ತಮಿಳುನಾಡು ನಮಗೆ ಭಾಳ ಹತ್ತಿರ ಇದೆ. ಹಾಗಾಗಿ ಇಲ್ಲಿ ಇವತ್ತು 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ ತುಂಬ ಅದ್ಭುತವಾಗಿ. ಮೊದಲಿಗೆ ಈ ವರ್ಷ ಗುರು ಬದಲಾವಣೆಯಾಗೋದು 13ನೇ ತಾರೀಕಿಗೆ ರಾಹು ಕೇತು 12-13ನೇ ತಾರೀಕು. ನಾನು ಹೇಳೋ ಬಹುಶಃ 2022 13ನೇ ತಾರೀಕುವರೆಗೂ ಈ ಬಹುಶಃ ನಿಜ ಆಗುತ್ತೆ. ಮೊದಲಿಗೆ ಮೇಷರಾಶಿಗೆ, ಹಲವಾರು ಜನ ಮೇಷರಾಶಿಯವರು ಏಪ್ರಿಲ್ ಒಳಗಡೆ ಬರುವಂಥ ಸಿನಿಮಾಗಳಾಗಿರ್ಬೋದು, ಹೊಸ ಸಿನಿಮಾಗಳಾಗಿರ್ಬೋದು, ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತವೆ ಅಂತ ಹೇಳುತ್ತೆ. ಫೇಲ್ಯೂರ್ ಆಗ್ತವೆ, ಮೇಷರಾಶಿಯಲ್ಲಿ ಬರುವಂಥ ಸಿನಿಮಾಗಳು ಫೇಲ್ಯೂರ್ ಆಗ್ತವೆ. ಅದೇ ಮೇಷರಾಶಿ ಹೀರೋಗಳು ಕನ್ನಡ ಕರ್ನಾಟಕದಲ್ಲಿ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಸ್ವಲ್ಪ ಕುಂಠಿತವನ್ನು ಕಾಣ್ತಾರೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣೋಕ್ಕಾಗಲ್ಲ, ತುಂಬ ಸೋಲನ್ನ ಕಾಣ್ತಾ ಹೋಗ್ತಾರೆ ಅಂತ ಹೇಳುತ್ತೆ 100%. ಮೇಷರಾಶಿಯವ್ರಿಗೆ ಸಾಕಷ್ಟು ಶಿವಫಲವನ್ನು ಕಾಣಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಬೇಕು, ಮತ್ತು ಅತಿ ಹೆಚ್ಚು ತುಂಬ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಮೇಷರಾಶಿಯವ್ರಿಗೆ ಸಾಕಷ್ಟು 3, 5, 9 ನಂಬರ್ನ ತುಂಬ ಫಾಲೋ ಮಾಡಬೇಕು. ಲಕ್ಕಿ ಡೇಟು ತುಂಬ ಸಖತ್ತಾಗಿರ್ತಾರೆ. ಅದೇ ಥರ ವೃಷಭ ರಾಶಿ ಸಾಕಷ್ಟು ಗೊಂದಲವನ್ನು ಉಂಟು ಮಾಡ್ತೈತೆ, ಸಾಕಷ್ಟು ತೊಂದರೆಯನ್ನು ಕೊಡ್ತಾಯಿದೆ. ವೃಷಭ ರಾಶಿಯವ್ರಿಗೆ ಮುಂದಿನ ವರ್ಷ ಏಪ್ರಿಲ್ ಆದಮೇಲೆ ತುಂಬ ಚೆನ್ನಾಗಿರ್ತಾರೆ. ಹಾಗಾಗಿ ವೃಷಭ ರಾಶಿಯಲ್ಲಿ ರೋಡಿ ಸಿಂಧೂರವ್ರು ಕೂಡ ವೃಷಭ ರಾಶಿ, ಸಾಕಷ್ಟು ಸಾರಾ ಮಹೇಶ್ ಅವ್ರಿಗೂ ಕೂಡ ಈ ಥರ ಡಿ ಸಿಗಳಿಗೂ ಒಂದು MLAಗೂ ಕೂಡ ಕಿರಿಕ್ ಆಗ್ತಿರೋದು ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬುಡದಲ್ಲೇ ಅಟ್ಯಾಕ್ ಮಾಡ್ತಿರೋದು, ಯಾವುದೋ ವಿರೋಧ ಪಕ್ಷದವ್ರನ್ನ ಅಟ್ಯಾಕ್ ಮಾಡೋ ಥರ ಮಾಡ್ತಾಯಿದ್ದಾರೆ. ವೃಷಭ ರಾಶಿ ರೋಡಿ ನಕ್ಷತ್ರ ತುಂಬ ಸಾಕಷ್ಟು ಹುಷಾರಾಗಿರ್ಬೇಕಾಗತ್ತೆ. ವೃಷಭ ರಾಶಿಯರಿಗೆ ಈ ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬದ ಶುಭ ಫಲಗಳು ಏನಂದರೆ, ವೃಷಭ ರಾಶಿಯರು ಸಾಕಷ್ಟು ಫೈನಾನ್ಸ್ ಪ್ರಾಬ್ಲಮ್ಮು ಹೆಂಗಸ್ರುಗಳು ತುಂಬ ಅನುಭವಿಸ್ತಾರೆ. ಹೆಂಗಸ್ರು ವ್ಯವಹಾರ ಮಾಡೋರು, ಮನೆ ವ್ಯಾಪಾರ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಚೀಟಿ ವ್ಯಾಪಾರ, ಬಟ್ಟೆ ವ್ಯಾಪಾರ ಮಾಡೋರಿಗೆ ಅಣ್ಣಗ ನೀರ್ಗ ಆಯ್ತಾರೆ. ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಏಪ್ರಿಲ್ 13ನೇ ತಾರೀಕಿನಿಂದ 2022 ಅಲ್ಲಿವರೆಗೂ ನೀವು ಟೈಮ್ ತುಂಬ ಖರಾಬಾಗಿದೆ, ಅದಾದಮೇಲೆ ತುಂಬ ಚೆನ್ನಾಗಾಗ್ತಾರೆ. ನಿಮ್ಮ ಲಕ್ಕಿ ನಂಬರ್ಸ್ 5, 6, 9, 8 ಮತ್ತು 2, 4 ಈ ಸಖತ್ ಲಕ್ಕಿ ನಂಬರು. ತುಂಬ ನೀವು ಅವಾಯ್ಡ್ ಮಾಡಬೇಕಾದ್ರೆ ನಂಬರು 1 ಮತ್ತು 3 ಅವಾಯ್ಡ್ ಮಾಡಿ, ನಿಮ್ಮ ಟೈಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ತುಂಬ ರಾಜಯೋಗನ ತಂದುಕೊಡುತ್ತೆ. ಈ ವರ್ಷ ಏಪ್ರಿಲ್ 13ರವರೆಗೂ ವೃಷಭ ರಾಶಿ ಟೈಮ್ ಚೆನ್ನಾಗಿಲ್ಲ. ಮಿಥುನ ರಾಶಿ ಸಿಕ್ಕಾಪಟ್ಟ ರಾಜಯೋಗದ ರಾಶಿ, ತುಂಬ ಬುದ್ಧಿ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬ ತುಂಬ ರಾಜಯೋಗವನ್ನು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಭಾಳ ಮಿರಾಕಲ್ ಏನಪ್ಪ ಅಂದರೆ, ಮಿಥುನ ರಾಶಿಯವ್ರಿಗೆ ಆರಿದ್ರ ನಕ್ಷತ್ರ ವೆರಿ ಡೇಂಜರ್ ಅಂತ ಹೇಳುತ್ತೆ. ಆರಿದ್ರ ನಕ್ಷತ್ರ ಉಳ್ತವ್ರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇನ್ನು ಉಳಿದಂಥವ್ರು ರಾಶಿ ತುಂಬ ಚೆನ್ನಾಗುತ್ತೆ. 10ನೇ ಮನೆಯಲ್ಲಿ ಗುರು ಬರ್ತಾನೆ, ಇವಾಗ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವ್ರಿಗೆ. 10ನೇ ಮನೆ ಗುರು ಬಂದಾಗ ತುಂಬ ಡೇಂಜರ್ ಆಗುತ್ತೆ.
ಆದರೆ ಹತ್ತನೇ ಮನೆ ಗುರು ಹನ್ನೊಂದನೇ ಮನೆ ರಾವು ಮಿತ್ರ ರಾಶಿ ಹೆಣ್ಮಕ್ಳಿಗೆ ಮದುವೆ ಆಗುತ್ತೆ ಮತ್ತು ಲವ್ ಎಲ್ಲ ಸಕ್ಸಸ್ ಆಗ್ತಾರೆ ಒಳ್ಳೆ ಲವ್ ಮಾಡ್ತಾರೆ 100% ಈ ಲವ್ ಫೇಲ್ಯೂರ್ ಆಗಿ ಉಳಿದಿದ್ದಂಥ ಮಿಥುನ ರಾಶಿಯವರಿಗೆ 100% ಮದುವೆ ಆಗ ಯೋಗಗಳು ಬಂದಿದ್ದಾವೆ ಮದುವೆ ಆಗ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಮಿಥುನ ರಾಶಿಯವರಿಗೆ ಸಾಲ ತೀರಿಸ್ಬೋದು ರಾವು 11ನೇ ಮನೆಗೆ ಬಂದರೆ ತುಂಬ ಒಳ್ಳೆಯದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಹೆವಿ ಸಕ್ಸಸ್ಸನ್ನು ಕೊಡುತ್ತೆ ಅದಾದಮೇಲೆ ಅದಾಗಿದ ತಕ್ಷಣ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಬಹಳ ವೈಬ್ರೇಷನ್ ಏನಪ್ಪ ಅಂದರೆ ಕಟಕ ರಾಶಿಯವರಿಗೆ ತುಂಬ ನೆಮ್ಮದಿ ಇಲ್ಲ ದುಡ್ಡನ್ನ ಕಳ್ಕತ್ತೀರ ವಿಶ್ವಾಸನ ಕಳ್ಕತ್ತೀರ ಮನಸ್ಥಿತಿಗಳು ಸೇರಕ್ಕಲ್ಲ ಗುರು ಅಷ್ಟಮದಲ್ಲಿರೋದು ಶನಿ ದೃಷ್ಟಿ ಲಗ್ನಕ್ಕೆ ಬಂದಿರೋದು ಸೂರ್ಯ ಎರಡನೇ ಮನೆಯಿರೋದು ವೆರಿ ಡೇಂಜರ್ ಅಂತ ಹೇಳುತ್ತೆ ಗುರು ಶಾಂತಿಯನ್ನು ನೀವು ಎಷ್ಟು ಮಾಡ್ಕೆತ್ತಿರೋ ನಿಮ್ಮ ಜೀವನ ಅಷ್ಟು ಪಾವನ ಆಗುತ್ತೆ ಶನಿ ಶಾಂತಿನ ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ನಿಮ್ಮ ಜೀವನ ಪಾವನ ಆಗುತ್ತೆ ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅದಾದಮೇಲೆ ಸಿಂಹರಾಶಿ ಸಿಂಹರಾಶಿಯವರಿಗಂತೂ ಭಾಳ ಕಷ್ಟ ಇದೆ ಈ ವರ್ಷ ತುಂಬ ತುಂಬ ಕಷ್ಟ ಇದೆ ಸ್ವಲ್ಪ ದಿವಸ ಚೆನ್ನಾಗಿದೆ ಸ್ವಲ್ಪ ದಿವಸ ಚೆನ್ನಾಗಿಲ್ಲ ಏಪ್ರಿಲ್ 13ನೇ ತಾರೀಕವರೆಗೂ ಸಿಂಹರಾಶಿಯವರಿಗೆ ಭಾಳ ಕುತೂಹಲ ಅಂದರೆ ಏನಂತಂದರೆ ನನ್ನ ಒಂದು ಪ್ರಕಾರ ತುಂಬ ಕಷ್ಟ ಇದೆ ಏಪ್ರಿಲಲ್ಲ ಇನ್ನೂ 2 ವರ್ಷ ಕಾಲ ಸಿಂಹರಾಶಿಯವರು ನರಳುತ್ತಾರೆ ಕಷ್ಟ ಶಾಖೆತ್ತಿರ ಫೈನಾನ್ಸ್ ವ್ಯಾಪಾರಗಳು ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಸಿನಿಮಾ ಪ್ರೊಡ್ಯೂಸರು ಸಿನಿಮಾ ಟೈಟ್ಲ್ಗಳು ಎಲ್ಲರೂ ಇಕ್ಕಟ್ಟಿನಲ್ಲಿ ಸಿಗಾಕೆಂದು ಲಾಸನ್ನು ಅನುಭವಿಸ್ಕೊಂಡು ಲಾಸ್ ಅನುಭವಿಸೋದು ಟೆನ್ಷನ್ ಆಗೋದು ಕಾಯಿಲೆ ಬರ್ಸ್ಕೊಂಡು ಬಿ ಪಿ ಶುಗರು ಬಂದಮೇಲೆ ಒಂದು 40 ವರ್ಷ ಸತ್ತೋಗೋದು ಅಷ್ಟೇ ಇದು ವೈಬ್ರೇಷನ್ ಆಗುತ್ತೆ ತುಂಬ ಇಕ್ಕಟ್ಟಿನಲ್ಲಿ ಸಿಗಾಕೆಬೇಡಿ ದಯವಿಟ್ಟು ಜನ್ಮವನ್ನು ಹಾಳು ಮಾಡ್ಕೋಬೇಡಿ ಮನಸ್ಥಿತಿನ ಸರಿಯಾಗಿ ಇಟ್ಕೇಳಿ ತುಂಬ ಶ್ರದ್ಧೆ ನೀತಿಯಿಂದ ಬದುಕಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹೆವಿ ಸಕ್ಸಸ್ ಕಾಣ್ತೀರ ಒಳ್ಳೆಯದಾಗತ್ತೆ ತುಂಬ ಕ್ಲಿಯರಾಗಿ ಒಳ್ಳೆಯದಾಗಲಿ ಅದಾದ ನಂತರ ಕನ್ಯಾರಾಶಿಯವರಿಗೆ ತುಂಬ ಕೆಟ್ಟ ಟೈಮ್ ನಡೀತಾ ಇದೆ ಆದರೂ ಕೂಡ 50-50 ನಡೀತಿದೆ ಈ 21ನೇ ತಾರೀಕಿಂದ ಅವ್ರ ಟೈಮ್ ತುಂಬ ಚೆನ್ನಾಗಾಗತ್ತೆ ತುಂಬ ಮದುವೆ ಜೀವನದಲ್ಲಿ ಮನೆ ಕಟ್ಟೋದು ಆಸ್ತಿ ಅಂತಸ್ತು ಒಡವೆಗಳೆಲ್ಲ ತಗೋಬೋದು ಮತ್ತು ಒಂದು ಡಿಸೆಂಬರಲ್ಲಿ ಮಾತ್ರ ಅವ್ರ ಟೈಮ್ ಚೆನ್ನಾಗಲ್ಲ ಡಿಸೆಂಬರ್ ಆದಮೇಲೆ ಏಪ್ರಿಲ್ವರೆಗೂ ಚೆನ್ನಾಗಲ್ಲ ಏಪ್ರಿಲ್ ಆದಮೇಲೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿರುತ್ತೆ ಕನ್ಯಾರಾಶಿಯವರಿಗೆ ತುಲಾರಾಶಿಯವರಿಗಂತೂ ಟೈಮ್ ತುಂಬ ಸಕ್ಕತ್ತಾಗಿದೆ ತುಲಾರಾಶಿಯವರಿಗೆ ಭಾಳ ವಿಪರೀತ ರಾಜಯೋಗ ವನ್ನು ಕೊಟ್ಟು ಕೂಡ ಡಿಸ್ಟರ್ಬ್ ಮಾಡ್ತಾನೆ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ ಸ್ವಾತಿ ನಕ್ಷತ್ರ ಒಬ್ರಿಗೇ ತುಂಬ ಬ್ಯಾಡ್ ನಕ್ಷತ್ರ ಅಂತ ಹೇಳುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಆ ನಕ್ಷತ್ರಕ್ಕೆ ಟೈಮ್ ತುಂಬ ಅಷ್ಟೊಂದೇನು ಚೆನ್ನಾಗಿಲ್ಲ ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದರೆ ತುಂಬ ಸಾಕಷ್ಟು ಒಳ್ಳೆಯದು ತುಂಬ ತುಂಬ ಆ ನಕ್ಷತ್ರ ಹುಷಾರಾಗಿ ಹ್ಯಾಂಡಲ್ ಮಾಡಿ ನೀವು ಲೈಫಲ್ಲಿ ಚೆನ್ನಾಗಿರ್ತೀರ ತುಂಬ ಬ್ಯೂಟಿಫುಲ್ಲಾಗಿರ್ತೀರ ಹೆವಿ ಸಕ್ಸಸ್ಸನ್ನು ಕಾಣ್ತೀರ ನನ್ನ ಒಂದು ಪ್ರಕಾರ ಆ ನಕ್ಷತ್ರಕ್ಕೆ ರಾಹು ದೋಷವನ್ನು ಪೂಜೆ ಮಾಡಿಸ್ಕೊಳ್ಳಿ ನಿಮ್ಗೆ ತುಂಬ ಲಕ್ಕಿ ನಂಬರ್ಸು 6, 5, 4, 7 ತುಂಬ ಲಕ್ಕಿ ನಂಬರ್ ತುಲಾರಾಶಿಯವರಿಗೆ ಸಾಕಷ್ಟು ಸಕ್ಸಸ್ಸನ್ನು ಕಾಣುತ್ತೆ ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳ್ತಿರುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಶುಕ್ರ ದಿಶೆ ನಡೀತಾ ಇದ್ದರೆ ಕಟಕ ಲಗ್ನ ಇಲ್ಲ ಕಟಕ ರಾಶಿಯಲ್ಲಿ ಹುಟ್ಟಿದವ್ರಿಗೆ ತುಂಬ ಚೆನ್ನಾಗಿರುತ್ತೆ ಮೇಷ ಲಗ್ನದಲ್ಲಿ ಹುಟ್ಟಿದವ್ರಿಗೆ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ ಮತ್ತು ತುಲಾರಾಶಿಯಲ್ಲಿ ಹುಟ್ಟಿದವ್ರಿಗೆ ಚೆನ್ನಾಗಿರುತ್ತೆ ಬೇರೆ ರಾಶಿಯಲ್ಲಿ ಹುಟ್ಟಿರಬಾರ್ದು ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಾಗಬೇಕಂದ್ರೆ 9, 1, 3 ಮತ್ತು 4 ತುಂಬ ಅತಿ ಹೆಚ್ಚು ಬಳಸಿದ್ರೆ ತುಂಬ ಲಕ್ಕನ್ನು ಕೊಡುತ್ತೆ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಕೇತು ದೋಷವನ್ನು ಗಣಪತಿಯನ್ನು ಆರಾಧನೆ ಮಾಡಿದರೆ ನಿಮ್ಮ ಕಷ್ಟಗಳು ಗೌರಿ ಹಬ್ಬದ ಗಣೇಶನ ಹಬ್ಬದ ಕಷ್ಟಗಳು ಪರಿಹಾರ ಮಾಡಿಕೊಡ್ತಾರೆ ಗಣೇಶನ ತುಂಬ ಚೆನ್ನಾಗಿ ಆರಾಧನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅದೇ ರೀತಿಯಲ್ಲಿ ಧನುಸು ರಾಶಿ ಧನುಸು ರಾಶಿಯವರಿಗಂತೂ ಟೈಮ್ ತುಂಬ ಬ್ಯೂಟಿಫುಲ್ ಮೂಲ ನಕ್ಷತ್ರ ಸ್ವಲ್ಪ ಹುಷಾರು ಅಂತ ಹೇಳುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇವರಿಗೆ ತುಂಬ ಲಕ್ಕಿ ನಂಬರು 1, 4, 3, 8, 9 ತುಂಬ ಲಕ್ಕಿ ನಂಬರ್ 8, 9 ತುಂಬ ಲಕ್ಕಿ ನಂಬರು ಸಖತ್ತಾಗಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ವೈಬ್ರೇಷನ್ ಅಂತ ಹೇಳ್ತಾರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಮಿರಾಕಲ್ ಅಂದರೆ ಮಿರಾಕಲ್ ವೃಶ್ಚಿಕ ರಾಶಿಯವರು ಅವರಿಗೂ ಕೂಡ ಧನುಸು ರಾಶಿಗೆ ಏನಪ್ಪ ವ್ಯತ್ಯಾಸ ಅಂದರೆ ಎರಡು ಪಕ್ಕದ ರಾಶಿ ಎರಡೂ ಇನ್ನು ಮುಂದೆ ಧನುಸು ರಾಶಿ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಗೆ ಟೈಮ್ ಚೆನ್ನಾಗಿಲ್ಲ ಜಗತ್ತಿನಲ್ಲಿ ತುಂಬ ಚೆನ್ನಾಗಿರೋ ರಾಶಿ ಮಕರ ರಾಶಿ ಮಕರ ರಾಶಿ ನಂಬರ್ 1 ಹಾಗಾಗಿನೇ ಮಕರ ರಾಶಿ ಅಧಿಪತಿನೇ ಕರ್ನಾಟಕದ CM ಖಂಡಿತ ಕೂಡ ಆಗಿದ್ದಾರೆ ಹೆವಿ ಸಕ್ಸಸ್ಸನ್ನು ಕೊಡ್ತಾ ಇದೆ ತುಂಬ ರಿಸಲ್ಟ್ ಕೊಡ್ತಾ ಇದೆ ಹೆವಿ ರಿಸಲ್ಟನ್ನು ನಾವು ಅವರಲ್ಲಿ ನೋಡ್ಬೋದು ತುಂಬ ಶ್ರೀಮಂತರಾಗ್ಬೋದು ಮಕರ ರಾಶಿಯವ್ರಿಗೆ 5, 1, 28ನೇ ನಂಬರ್ಸ್ ತುಂಬ ಲಕ್ಕನ್ನು ಕೊಡುತ್ತೆ 3, 5, 4 ತುಂಬ ಲಕ್ಕನ್ನು ಕೊಡುತ್ತೆ 7 ತುಂಬ ಲಕ್ ಕೊಡುತ್ತೆ 9 ತುಂಬ ಲಕ್ಕು ಕೊಡುತ್ತೆ ಮತ್ತು ಮಕರ ರಾಶಿಯವರು ಈ ವರ್ಷ
ಇನ್ನು 4 ವರ್ಷ ಮುಟ್ಟಿದ್ದಲ್ಲ ಚಿನ್ನ ಅವರು ತುಂಬ ತುಂಬ ರಾಜಯೋಗದ ವರ್ಷ ಆಗುತ್ತೆ ತುಂಬ ರಾಜಯೋಗ ಬರುತ್ತೆ ಅದೇ ರೀತಿಯಲ್ಲಿ ಕುಂಭ ರಾಶಿಯವರಿಗೆ ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಗೋಲ್ಡ್ ಮತ್ತೆ ಬೆಳ್ಳಿ ತಟ್ಟೆಗಳು ಊಟಗಳು ಮತ್ತೆ ಶಿವನಿಗೆ ಬಿಲ್ಪತ್ರೆ ಕೊಡೋದು ಇದೆಲ್ಲ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಎವಿ ಸಕ್ಸೆಸ್ ನಂಬರ್ ಅಂತ ಹೇಳುತ್ತೆ ನನ್ನ ಒಂದು ಪ್ರಕಾರ ಕುಂಭ ರಾಶಿಯವರಿಗೆ ಕೂಡ ಟೈಮ್ ತುಂಬ ಚೆನ್ನಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಮೀನ ರಾಶಿಯವರಿಗೆ ಈ 21ನೇ ತಾರೀಕು ಈ ತಿಂಗಳಿಂದ ಅವರ ಟೈಮ್ ಸಕ್ಕತ್ತಾಗಿರುತ್ತೆ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿರ್ತೀರಾ ಏಪ್ರಿಲ್ ಮುಂದಿನ ವರ್ಷ ಏಪ್ರಿಲ್ವರೆಗೂ ನೀವು ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ಸಕ್ಕೆಬಿಟ್ಟ ರಾಜಯೋಗ ಲಕ್ಕಿ ನಂಬರ್ 9 5 3 ತುಂಬ ಲಕ್ಕನ್ನು ಕೊಡುತ್ತೆ 1 ತುಂಬ ಲಕ್ ಕೊಡುತ್ತೆ ಈ ನಂಬರ್ ಅತಿ ಹೆಚ್ಚು ಫಾಲೋ ಮಾಡಿ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಗೌರಿ ಹಬ್ಬ ಗಣೇಶನ ಹಬ್ಬನ ಖಂಡಿತ ಕೂಡ ತುಂಬ ರಾಜಯೋಗನ ಕೊಡುತ್ತೆ ಗಣೇಶನ ಯಾವ ಟೈಮಿಗೆ ಇಡಬೇಕು ಅಂತ 100% ಆ ಟೈಮ್ ಕೊಡ್ತೀನಿ ಆ ಟೈಮಿಗೆ ಗಣೇಶನ ಇಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಿಮ್ಮ ಮನೆಯಲ್ಲಿ ಗಣಪತಿನ ಆ ಟೈಮಿಗೆ ಇಡಿ ಮುಂದಿನ ವರ್ಷದಲ್ಲಿ ನಿಮ್ಮ ಸಕ್ಕತ್ ರಾಜಯೋಗ ಬರುತ್ತೆ ಆ ಟೈಮ್ ಕೊಡ್ತೀನಿ ವೈಟಿಂಗಲ್ಲಿರಿ